ಬಂದು ನಿಮ್ಮ ಮನೆಗೆ ಮುಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತೀವಿ. ಜಗ್ಗೇಶ್ ಮನೆಗೆ ನುಗ್ಗುವುದಾಗಿ ಈಗ ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ, ಬಿಸಿ ಮುಟ್ಟಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಯಾವ ರೀತಿ ಅವರು ಮಾಧ್ಯಮದ ಮುಂದೆ ರೀತಿಯ ಒಂದು ಪದವನ್ನು ಉಪಯೋಗಿಸಿ ಬೈದು ಅದೇ ರೀತಿ ಅವರು ಅದೇ ಒಂದು ನಯ ವಿನಯತೆಯಿಂದನೇ ಕ್ಷಮೆಯನ್ನ ಕೇಳಬೇಕು ಎನ್ನುವಂತ ಮಾತನ್ನ ಈಗ ಅಭಿಮಾನಿಗಳು ಸೇರಿದಂತೆ ಬೆಂಬಲಿಗರು ಎಲ್ಲರೂ ಕೂಡ ತಿಳಿಸುತ್ತಿದ್ದಾರೆ. ವರ್ತೂರ್ ಅವರಿಗೂ ಕೂಡ ಕೋಪ ಬಂದಿದೆ, ಆದ್ರೆ ದೊಡ್ಡವರು ಅಂತ ಸುಮ್ಮನೆ ಆಗಿದ್ದಾರೆ. ಒಂದು ವೇಳೆ ಇದೇ ಮಾತನ್ನ ಬೇರೆ ಯಾರಾದರೂ ಹೇಳಿದ್ರೆ ವರ್ತೂರ್ ಖಂಡಿತವಾಗಿಯೂ ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ. ವರ್ತೂರ್ ಅವರ ಒಂದು ದೊಡ್ಡ ಗುಣ ಇದು, ದೊಡ್ಡವರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ. ಕಿತ್ತೋದ್ ನನ್ ಮಗ ಎನ್ನುವಂತ ಪದವನ ಜಗ್ಗೇಶ್ ಅವರು ಉಪಯೋಗಿಸಿದ್ದು ಬಹಳಷ್ಟು ರೀತಿಯಲ್ಲಿ ದೊಡ್ಡ ತಪ್ಪು ಅಂತ ಪ್ರತಿಯೊಬ್ಬರು ಖಂಡಿಸಿದ್ದು ಪ್ರತಿಭಟನೆಯೂ ಸಹ ಮಾಡಲು ಮುಂದಾಗಿದ್ದಾರೆ. ಜಗ್ಗೇಶ್ ಅವರ ಒಂದು ಮನೆ ಮುತ್ತಿಗೆ ಹಾಕಲು ಕೂಡ ಮುಂದಾಗಿದ್ದಾರೆ. ಸೊ ಹೀಗಾಗಿ ಧರಣಿಗೆ ಕೂರ್ತೀವಿ ಅಂತ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಜಗ್ಗೇಶ್ ಸರ್ ಅವರು ನಿಜಕ್ಕೂ ಕ್ಷಮೆಯನ್ನ ಕೇಳ್ತಾರಾ, ಅವರ ಒಂದು ತಪ್ಪನ್ನು ಒಪ್ಕೊಳ್ತಾರಾ, ವರ್ತೂರ್ ಅವರಿಗೆ ಯಾವ ರೀತಿ ಬೈದಿದ್ದು ತಪ್ಪು ಅಂತ ಹೇಳ್ತಾರಾ ಏನು ಅಂತ ಕಾದು ನೋಡ್ಬೇಕಿದೆ. ನಿಮ್ಗೆ ಏನಿಸುತ್ತೆ, ಜಗ್ಗೇಶ್ ಅವ್ರು ಮಾತನಾಡಿದ್ದು ತಪ್ಪಲ್ವಾ? ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.